ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಅಧಿಕಾರ ಸ್ವೀಕರಿಸಿ 100 ದಿನ ಆಯ್ತು ಹಾಗಿದ್ರೆ ಇವರಿಬ್ಬರು ಇಷ್ಟು ದಿನ ಮಾಡಿದ್ದೇನು ಹಾಗೂ ಮಾಡಬೇಕಿರೋ ಕೆಲಸವೇನು ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್ ಬೃಹತ್ ಬೆಂಗಳೂರಿನ ಪ್ರಥಮ ಪ್ರಜೆ ಕಟ್ಟೆ ಸತ್ಯನಾರಾಯಣ ಮೇಯರ್ ಆಗಿ ಇಂದಿಗೆ 100 ದಿನಗಳಾದವು ಜೊತೆಗೆ ಉಪಮೇಯರ್ ಇಂದಿರಾ ಕೂಡ ಶತಕ ಪೂರೈಸಿದ್ರು ಹೀಗಾಗಿ ಮೇಯರ್ ಸಾಹೇಬರು ಸಂಭ್ರಮದಲ್ಲಿದ್ರು ಜೊತೆಗೆ ಎಂದಿನಂತೆ ಇವತ್ತು ಮಾರ್ಕೆಟ್ ನಲ್ಲಿ ಸ್ವಚ್ಛತಾ ಆಂದೋಲನ ನಡೆಯಿತು ಬಿಬಿಎಂಪಿಯ ಚಾಮರಾಜಪೇಟೆ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಚಾಮರಾಜಪೇಟೆ ಬಿಬಿಎಂಪಿ ಕಾಲೇಜ್ ಫಸ್ಟ್ ಪಿಯುಸಿ ನಾವು 60 65 ಜನ ಬಂದಿದ್ದೀವಿ ಇಲ್ಲಿ ಇದು ಮಾರ್ಕೆಟ್ ಅಲ್ಲಿ ಸ್ವಚ್ಛತೆ ಕಾಪಾಡಕ ಬಂದಿದ್ದೀವಿ ನೀಟಾಗಿ ಇಲ್ಲ ಇವಾಗ ಇನ್ಮೇ ನೀಟಾಗಿ ಇರಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇದೀನಿ ಮೇಯರ್ ಹಾಗೂ ಉಪಮೇಯರ್ ಕೆಲಸದ ಸಾಧಕ ಬಾಧಕಗಳ ವಿವರ ಇಂತಿದೆ ಮೇಯರ್ ಮಾಡಿದ್ದೇನು मेयर माइड्रो केलसद पट्टियल्ली मोदल सालिगे मारुकट्टे स्वच्छता आंदोलन सेर्पडियागुत्ते नंतर ओएफसी अक्रमगळ बयलु हागू एकगवाक्षी योजने अडि 50क्कू हेच्चु कामगारिगळिगे एककालदल्ले चालने नीडिदारे मेयर माडबेकागिद्देनु इन्नु बाकी उळिदुकोंडिरो केलसगळल्ली गुत्तिगेदारर बाकी हण पूरैके गुंडि बिद्दिरो रस्तेगळ रिपेरि मत्तु मुगियद गार्बेज समस्ये नगरद जनरन्न काडुत्तिदे ಯಾಕೆಂದ್ರೆ ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀವಿ ಬಹಳಷ್ಟು ಕಾಮಗಾರಿಗಳು ನಡೆಯತಾ ಇದೆ ಆ ಯೋಜನೆಗಳೆಲ್ಲ ಈ ಒಂದು ನಮ್ಮ ಈ ತಿಂಗಳಲ್ಲಿ ಒಂದು ಮಹತ್ವದ ಘಟನೆ ಎಲ್ಲ ತಿರುವು ತಗೊಳ್ಳುತ್ತೆ ಎಲ್ಲ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ ನಮ್ಮ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಕೈ ಜೋಡಿಸಬೇಕಾಗಿದೆ ನಮ್ಮ ಆರ್ಥಿಕ ದೃಷ್ಟಿ ಬಹಳ ಕೊರತೆ ಇರೋದ್ರಿಂದ ಐಟಿಬಿಟಿ ಸೆಕ್ಟರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೋಟರಿ ನಮ್ಮ ಲಯನ್ಸ್ ಇವನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು पब्लिक प्राइवेट पार्टनरशिप महानगर पालिक मुन्नडिसबेकुंत अदक्कू एल्ल योजनेगळु सिद्धवागता इदे मुख्यमंत्रिगळु दिनांक कोट्टिद्द दिवस ई कार्यक्रमन नावु माडोरिद्दीवि इन्नू समय सिक्किद्रे हेच्चिन केलस माडुत्तिद्दे अंत हिंदिन मेयर वेंकटेश मूर्ति हेळिकोंडिद्रु आदरे अदे रीति कट्टे सत्यनारायण अवरिगू अन्निसबारदु अंद्रे उळिदिरो अवधियल्लि टार्गेट नंते स्वीकरिसि अभिवृद्धियत्त गमन हरिसबेकागिदे ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ನಂದಿನಿ ಸುವರ್ಣ ನ್ಯೂಸ್ ಸಿಲಿಕಾನ್ ಸಿಟಿ ಜನರಿಗೆ ಸರ್ಕಾರ ತಾಜಾ ಹಣ್ಣು ತರಕಾರಿ ಮಾರಾಟ ಮಾಡುವ ಸಲುವಾಗಿ ವಿವಿಧೆಡೆ ಹಾಪ್ಕಾಮ್ಸ್ ಮಳಿಗೆಗಳನ್ನು ತೆರೆದಿದೆ ಆದರೆ ಹಾಪ್ಕಾಮ್ಸ್ ಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಗೋಳು ಏನು ಅಂತ ನೀವೇನು ಕೇಳಿ ಸಾಲಾಗಿ ಬಂದಾಗಿರುವ ಹಾಪ್ಕಾಮ್ಸ್ ಮಳಿಗೆಗಳು ಆರನೇ ವೇತನ ಜಾರಿಗೊಳಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿರುವ ಸಿಬ್ಬಂದಿ ಲಾಲ್ಬಾಗ್ ಬಳಿ ಇರುವ ಹಾಪ್ಕಾಮ್ಸ್ ಕೇಂದ್ರ ಕಚೇರಿ ಬಳಿ ಈ ದೃಶ್ಯ ಕಂಡುಬಂತು ರೈತರ ಬೆಳೆಗೆ ಉತ್ತಮ ಬೆಲೆ ಗ್ರಾಹಕರಿಗೆ ತಾಜಾ ಹಣ್ಣು ತರಕಾರಿ ಮಾರಾಟ ಮಾಡುತ್ತೀವಿ ಎನ್ನುವ ಭರವಸೆಯೊಂದಿಗೆ ಸರ್ಕಾರ ಹಾಪ್ಕಾಮ್ಸ್ ಮಳಿಗೆಗಳನ್ನು ತೆಗೆದಿದೆ ಆದರೆ ಹಾಪ್ಕಾಮ್ಸ್ ನೌಕರರಿಗೆ ಇತರೆ ಸೌಲಭ್ಯ ನೀಡದೇ ಇರೋದ್ರಿಂದ ಇವತ್ತು ಹಾಪ್ಕಾಮ್ಸ್ ಸಿಬ್ಬಂದಿ ಬೆಂಗಳೂರಿನಲ್ಲಿರುವ 282 ಕ್ಕೂ ಹೆಚ್ಚು ಮಳಿಗೆಗಳನ್ನು ಬಂದ್ ಮಾಡಿದ್ರು ಆರನೇ ವೇತನ ಪಡೆಯೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಈ ಹಿಂದೆ ಕಳೆದ 6 ತಿಂಗಳಿನಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಬೆಂಗಳೂರು ಬಹುದೊಡ್ಡ ನಗರದಲ್ಲಿ ಹಣ್ಣು ತರಕಾರಿಗಳನ್ನು ಸರಬರಾಜು ಮಾಡಲಿಕ್ಕೆ ಹಾಪ್ಕಾಮ್ ಸಂಸ್ಥೆ ಚಿಲ್ಲರೆ ಮಾರಾಟದ ಮತ್ತು ಆಯಾ ಏರಿಯಾಗಳಲ್ಲಿ ನಮ್ಮ ಮಳಿಗೆಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡುವಂತದ್ದು ಬಹಳ ಅನಿವಾರ್ಯವಾಗಿದೆ ಹಾಪ್ಕಾಮ್ಸ್ ನೌಕರರ ಬೇಡಿಕೆಗಳು ಕಳೆದ 2 ವರ್ಷಗಳಿಂದ ನೌಕರರಿಗೆ ಡಿಎ ಸಿಕ್ಕಿಲ್ಲ ಇದರಿಂದ ಪ್ರತಿ ತಿಂಗಳು ಸಂಸ್ಥೆಗೆ 28 ಲಕ್ಷ ರೂಪಾಯಿ ಉಳಿಯುತ್ತಿದೆ ಜೊತೆಗೆ ಇಂದಿನ ಬಂದ್ನಿಂದಾಗಿ ರೈತರು ಹಾಗೂ ಹಾಪ್ಕಾಮ್ಸ್ ನಡುವೆ 30 ಲಕ್ಷ ರೂಪಾಯಿ ವಹಿವಾಟು ಕೂಡ ಸ್ಥಗಿತಗೊಂಡಿದೆ ಇಷ್ಟಾದರೂ ನೌಕರರ ಧರಣಿಗೆ ಆಡಳಿತ ಮಂಡಳಿ ಕಿಮ್ಮತ್ತು ನೀಡತಾ ಇಲ್ಲ ಅಂತ ನೌಕರರು ಆಕ್ರೋಶ ವ್ಯಕ್ತಪಡಿಸಿದರು ಒಂದಿನ ಸಂಕೇತವಾಗಿ ಮುಸ್ಕ ಮಾಡೋದರಿಂದ ರೈತರಿಂದ ನಾವು ಸುಮಾರು 30 ಲಕ್ಷ ರೂಪಾಯಿ ಹಣ್ಣು ತರಕಾರಿಯನ್ನು ಕೊಂಡುಕೊಳ್ಳತಾ ಇದ್ವಿ ಅದರಿಂದ ಸಂಸ್ಥೆಗೆ ಒಂದು 6 ರಿಂದ 7 ಲಕ್ಷ ರೂಪಾಯಿ ಲಾಭ ಬರ್ತಾ ಇತ್ತು ಸೋ ಈಗ 6 ರಿಂದ 7 ಲಕ್ಷ ರೂಪಾಯಿ ಲಾಭಾಂಶ ಸಂಸ್ಥೆಗೆ ಕಮ್ಮಿ ಆಗ್ತದೆ ಅದು ಇಂಡೈರೆಕ್ಟ್ ಸಂಸ್ಥೆಗೆ ನಷ್ಟ ಆದಂಗ ಆಗುತ್ತೆ ಸೋ ರೈತರಿಗೂ ಕೂಡ ಇವತ್ತು ಅವರು ಬೆಳೆದಂತ ಮಾಲನ್ನ ಹಾಪ್ಕಾಮ್ಸ್ ತರಕಾಗ್ದೇನೆ ಇವರು ಆಚೆ ಕಡೆ ಮಾರುವಂತ ಪರಿಸ್ಥಿತಿ ಬರುತ್ತೆ ಮೊದಲೇ ಹಾಪ್ಕಾಮ್ಸ್ ನಲ್ಲಿ ಕಡಿಮೆ ಬೆಲೆಗೆ ಪದಾರ್ಥಗಳು ಸಿಗತಾ ಇಲ್ಲ ಅನ್ನೋ ಆರೋಪವಿದೆ ಈ ಮಧ್ಯೆ ಸರ್ಕಾರ ನೌಕರರಿಗೆ ಕಡಿಮೆ ವೇತನ ನೀಡುತ್ತಿದೆ
ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಮುಕ್ತಿ ಹಾಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮೆರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.